తెలియలు మాతందర ఉలు విసే నూరుంటూ తిళిలు విసేవు నూరుంటు మాందరవ తెలియలు విషయము నూరుంటూ తిళిలు విసేవు నూరుంటు అనుభవదాదంటూ ఇది జీవనదా నంటూ ఇది ఇవ్వనదా నంటూ మోడి మోడీ ನಮಸ್ಕಾರ ಮೋಡಿ ಮೋಡಿ ಮಾತಿನ ಮೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಡಿಕೆಯ ಮಾಡುವರೇ ಮಣ್ಣೇ ಮೊದಲು ತೊಡಿಗೆಯ ಮಾಡುವರೇ ಹೊನ್ನೆ ಮೊದಲು ಶಿವಪಥವ ನರಿವರೆ ಗುರುಪಥವೇ ಮೊದಲು ಮಾಡ್ತಾ ಇದ್ರೆ ಮಾತುಗಳ ಅವಲೋಕನ ತೋರ್ಸೇ ಬಿಡುತ್ತೆ ಹೊಸದೊಂದು ಲೋಕಾನ ಈ ಮಾತುಗಳ ಲೋಕದಲ್ಲಿ ವಿರಾಜಮಾನರಾಗಿದ್ದಾರೆ ಈ ಮೂರೂ ಜನ ತ್ರಿಮೂರ್ತಿಗಳು ಡಾಕ್ಟರ್ ಶ್ರೀಪಾ ಚೆಟ್ರು ಡಾಕ್ಟರ್ ಸೈಯದ್ ಜಮೀರುಲ್ಲಾ ಷರೀಫ್ ಅವರು ಹಾಗೆ ನಮ್ಮ ಹಾಸ್ಯ ಸಾಹಿತಿ ಬೇಲೂರು ರಾಮಮೂರ್ತಿಗಳು ಈ ಮೂರೂ ಜನರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಹಾಂ ಇವತ್ತಿನ ಗಾದೆ ಯಾವುದು ಅಂತ ಹೇಳ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಈ ಗಾದೆ ಬಗ್ಗೆ ನೀವೇನಂತೀರಾ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎರಡು ಸಮಯವನ್ನೇ ಹೇಳ್ತದೆ ನಿಮಿಷ ಸಮಯವನ್ನು ಅಳೆಯುವಂಥ ಒಂದು ಸಣ್ಣ ಪರಿಮಾಣ ವರ್ಷ ದೊಡ್ಡ ಪರಿಮಾಣ ಅರುವತ್ತು ನಿಮಿಷ ಅಂದರೆ ಒಂದು ತಾಸು ಇಪ್ಪತ್ನಾಲ್ಕು ತಾಸು ಅಂದರೆ ಒಂದು ದಿನ ಇಂಥ ಮುನ್ನೂರ ಅರವತ್ತೈದು ದಿನಗಳು ಅಂದರೆ ಒಂದು ವರ್ಷ ಅದು ಹೇಗಪ್ಪ ಅಂದರೆ ಅರುವತ್ತು ಗುಣಿಲೆ ಏನು ಹೇಳಿ ಅರುವತ್ತು ಒಂದು ಗುಣಿಲೆ ಮುನ್ನೂರ ಅರವತ್ತೈದು ದಿನಗಳು ಈ ಥರ ಮಾಡಿದರೆ ಅದು ಗುಣಿಸ್ತಾ ಮತ್ತು ಹೆಚ್ಚಾಗ್ತಾ ಹೋಗ್ತಾರೆ ಈ ಮುನ್ನೂರ ಅರವತ್ತೈದನ್ನು ಗುಣಿಸ್ತಾ ಹೋದಾಗ ಅದು ಎಷ್ಟೋ ನಿಮಿಷಗಳಾಗ್ತವೆ ಹಾಗೆಯೇ ಒಂದು ಅತಿ ಹೆಚ್ಚಿನ ಕಾಲಾವಧಿಯನ್ನು ಹೇಳ್ತದೆ ಒಂದು ಕಡಿಮೆ ಕಾಲಾವಧಿ ಈಗ ಹೇಗಪ್ಪ ಅಂತೇಳಿದ್ರೆ ಒಂದು ಕೆಲಸವನ್ನು ಮಾಡುವಾಗ ಯಾವುದೇ ಒಂದು ಕೆಲಸವನ್ನು ನಿಧಾನವಾಗಿ ಮಾಡ್ತಾ ಇದ್ದಾಗ ಸಮಯ ಹೆಚ್ಚು ಬೇಕಾಗ್ತದೆ ಯಾವ ಕೆಲಸವನ್ನು ನಾವು ನಿಧಾನವಾಗಿ ಮಾಡ್ತೇವೋ ಕೊಟ್ಟು ಮಾಡ್ತೇವೋ ಶ್ರದ್ಧೆಯಿಂದ ಮಾಡ್ತೇವೋ ಆ ಕೆಲಸ ಹೆಚ್ಚು ಆಪ್ತವಾಗ್ತದೆ ಹೆಚ್ಚು ಪರಿಪೂರ್ಣತೆಯ ಕಡೆಗೆ ಸಾಗ್ತಾ ಇರ್ತದೆ ಪಕ್ವತೆಯೂ ಅದು ಪಕ್ವತೆಯನ್ನು ಹೊಂದ ಯಾವ ಕೆಲಸವನ್ನು ವೇಗವಾಗಿ ಮಾಡ್ತೇವೋ ದೃತಗತಿಯಿಂದ ಮಾಡ್ತೇವೋ ಅವಸರದಿಂದ ಮಾಡ್ತೇವೋ ಆವೇಶಕ್ಕೆ ಒಳಗಾಗಿ ಮಾಡ್ತೇವೋ ಅದರ ಪರಿಣಾಮಗಳು ನಮ್ಮಲ್ಲಿ ಹೇಳ್ತಾರೆ ಸರ್ವ ಬಣ್ಣ ಮಷೀನ್ ಉಂಗ್ದಂಗೆ ಅಂತ ಒಂದು ಒಳ್ಳೆ ಪೇಂಟ್ ಮಾಡಿಬಿಟ್ಟು ತುಂಬ ಸುಂದರವಾದಂತಹ ಒಂದು ತೈಲ ಚಿತ್ರವನ್ನು ಬಿಡಿಸಿ ಈಗ ಅದಕ್ಕೆ ಭಾಳ ಸಮಯ ಬೇಕಾಗ್ತದೆ ಒಂದಿಷ್ಟು ಮಸಿಯನ್ನ ತಕ್ಕೊಂಡು ಕುಡಿಕೆಯಲ್ಲಿ ಒಮ್ಮೇಲೆ ಚಿಮ್ಮಸ್ಬಿಟ್ಟರೆ ಅದಕ್ಕೆ ಹೆಚ್ಚು ಹೊತ್ತು ಬೇಕಾಗಲ್ಲ ಎಲ್ಲವೂ ಅದು ಏನಾದರೂ ಹಾಳಾಗ್ಬಿಡ್ತದೆ ಹಾಗೆ ಕುಂಬಾರನಿಗೆ ವರ್ಷ ಹಾಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡಲಿಕ್ಕೆ ವರ್ಷಗಟ್ಟಲೆ ಒಬ್ಬರ ಜೊತೆಗೆ ಒಂದು ಒಳ್ಳೆಯ ಸ್ನೇಹವನ್ನು ಮಾಡಲಿಕ್ಕೆ ಒಂದು ವರ್ಷ ಬೇಕು ಅದನ್ನು ಹಾಳು ಮಾಡಲಿಕ್ಕೆ ದೊಣ್ಣೆ ಅಂತ ಯಾರೋ ಬಂದು ಇನ್ನೇನೋ ಮಾತಾಡ್ಸಿರ್ತಾನೆ ಆ ಹಾಡಿದ ಮಾತಿನಿಂದ ದೊಣ್ಣೆ ಬಿದ್ದಂಗೆ ಇದಾಗೋಗ್ತದೆ ಅದಕ್ಕೇ ಶರೀಫ್ ಭಾಳ ಚೆನ್ನಾಗಿ ಹೇಳಿದರು ಶರೀಫ್ ಸಾಹೇಬ್ ನಮ್ಮ ಶರೀಫ್ರ ಇಲ್ಲಿದ್ದಾರೆ ಶಿಶುನಳ ಶರೀಫ್ ಹೇಳ್ತಾರೆ ಚನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಒಂಬತ್ತು ಕೂ ತೂತಿನ ಕೊಡನವ್ವ ಚಂದಕ ತಂದೀನೇ ತಂಗಿ ಚಂದಕ ತಂದೀನೇ ಈ ಕೊಡ ಇದೆಯಲ್ಲ ಇದು ಈ ದೇಹವೇ ಒಂಥರ ಕುಂಬಾರ ಮಾಡಿದ ಕುಂಬಾರ ಅನ್ನೋದಕ್ಕೆ ಕಿಟ್ಟಲ್ಲಿ ಒಂದು ಮಾತನ್ನು ಹೇಳ್ತಾರೆ ಪೋಟರ್ ಕುಲಾಲ ಕುಂಬಾರನ ತಿಗುರಿ ಕುಲಾಲ ಚಕ್ರ ಅಂತ ಹಾಗೆ ಕೆಸರೊಳಗೆ ಕುಂಬಾರ ಉಳಿಯುವುದು ತಾ ಎಸೆವುದು ತಾ ಸ್ವಚ್ಛವಾಗಿಯೇ ಅಂತ ಅದೇ ರೀತಿ ಕುಂಬಾರ ಹುಳ ಅಂತ ಒಂದು ಹುಳ ಇರುತ್ತೆ ಅದು ಬಹಳ ಸುಂದರವಾದಂತ ಗಡಿಗೆಯನ್ನು ಮಾಡ್ತಾನೆ ನಿಸರ್ಗದತ್ತವಾಗಿ ತುಂಬಾ ನ್ಯಾಚುರಲ್ ಆಗಿ ಕಾಣ್ತದೆ ಅದು ಕುಂಬಾರ ಹುಳ ಹಾಗೆ ಆ ಹುಳ ಗಡಿಗೆ ತನ್ನ ಒಂದು ಇದನ್ನು ಮಣ್ಣನ್ನೆಲ್ಲ ಸೇರಿಸಿ ಸೇರಿಸಿ ಒಳಗಡೆ ಗಡಿಗೆಯನ್ನು ಮಾಡಿ ಅದರೊಳಗೆ ಸೇರ್ಕೊಂಡಿರ್ತದೆ ಹಾಗೆ ಕುಂಬಾರನು ಈ ಗಡಿಗೆ ಇದನ್ನು ಮಾಡಿರ್ತಾನೆ ಹಾಗೆ ನಮ್ಮ ದೇಹವು ಸಹ ಈ ಭಗವಂತ ಅನ್ನುವಂತ ಅಥವಾ ಈ ಪ್ರಕೃತಿ ಅನ್ನುವಂತ ಒಬ್ಬ ಕುಂಬಾರ ಮಾಡಿರುವಂತ ಇದು ಇದನ್ನ ನಾವು ಹೇಗೆ ಇಟ್ಟುಕೊಳ್ಬೇಕಪ್ಪ ಅಂದ್ರೆ ಬಹಳ ಸುಂದರವಾಗಿ ನಮ್ಮ ನಡತೆಯಿಂದ ನಮ್ಮ ನುಡಿಗಳಿಂದ ನಮ್ಮ ಆಚರಣೆಗಳಿಂದ ನಮ್ಮ ಬದುಕಿನ ವಿಧಾನಗಳಿಂದ ಇದು ಬಹಳ ಸುಂದರವಾಗಿ ಇಟ್ಟುಕೊಂಡು ಅದನ್ನು ನಾವೆಲ್ಲೋ ಸಿಟ್ಟಿಗೆ ಕೊಟ್ಟುಕೊಂಡ್ರೆ ಒಂದು ಮಾತಾಡ್ತಾರೆ ಉಪನಿಷತ್ನಲ್ಲಿ ಮನೆಯವ ಕಾರಣ ಮನುಷ್ಯನ ಬಂಧ ಮೋಕ್ಷ ಮನುಷ್ಯನ ಬಂಧನಕ್ಕೆ ಮತ್ತು ಬಿಡುಗಡೆಗೆ ಅವನ ಮನಸ್ಸೇ ಕಾರಣ ಹಾಗಾಗಿ ಉದಾಹರಣೆಗಾಗಿ ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ರೆ ಅದು ಒಳ್ಳೆಯದಾಗೆ ನಡ್ದೆ ನಾನು ಎಲ್ಲೋ ಸಿಟ್ಟಿಗೆ ನನ್ನ ಬುದ್ಧಿಯನ್ನು ಕೊಟ್ಟುಬಿಟ್ರೆ ಅದು ದೊಣ್ಣೆಯನ್ನು ಕೈಯಲ್ಲಿ ಕೊಟ್ಟಂಗೆ ಅದು ಒಡೆದು ಹೋಗ್ತದೆ ಒಂದು ಪ್ರೀತಿಯನ್ನು ಒಂದು ವಿಶ್ವಾಸವನ್ನು ಒಂದು ಸ್ನೇಹವನ್ನು ಬಾಂಧವ್ಯನ ಕಟ್ಟುವಾಗ ವರ್ಷಗಟ್ಟಲೆ ಕಾಲ ಬೇಕಾಗುತ್ತೆ ಅದನ್ನು ಒಡೆಯಲಿಕ್ಕೆ ಬಹಳ ಕಡಿಮೆ ಅದಕ್ಕೆ ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ ಹೊತ್ತು ಕಣ ಕಣದಿ ಮಣ್ಣನು ಮೆತ್ತು ತೆಡೆ ಬಿಡದೆ ದುಡಿದಾಗಿಸಿದ ಗೂಡು ಕೊನೆಗೊಮ್ಮೆ ವಿಶ್ವಸರ್ಪಕ್ಕೆ ಹುತ್ತವಾಗುವಂತೆ ಮಾನವನ ಯತ್ನಗಳ ಕಥೆ ಇಷ್ಟೇ ಮಂಕುತಿಮ್ಮ ಗೆದ್ದನ ಹುಳ ಒಂದೊಂದು ಕಣಕಣದಲ್ಲಿ ಮಣ್ಣುಗಳನ್ನು ತಂದು ಏನು ಮಾಡ್ತದೆ ಅಂತ ಹೇಳಿದ್ರೆ ಅದೊಂದು ಒಂದು ದೊಡ್ಡ ಹುತ್ತವನ್ನು ಕಟ್ತದೆ ಆದರೆ ಹುತ್ತದೊಳಗೆ ಒಂದು ದಿವಸ ಒಂದು ಬುಸ್ಗುಡುವಂಥ ಒಂದು ಸರ್ಪ ಬಂದು ಹಾವ ಬಂದು ಸೇರ್ತದೆ ಹಾಗೆ ಮನುಷ್ಯನ ಪ್ರಯತ್ನಗಳನ್ನು ಈ ಹುತ್ತ ಕಟ್ಟಲಿಕ್ಕೆ ಭಾಳ ದಿನ ಆಗಿದೆ ಸರ್ಪ ಬರಲಿಕ್ಕೆ ಕೆಲವೇ ಸಮಯ ಹಾಗೇನೆ ನಮ್ಮೊಳಗೂ ಸಹ ನಮ್ಮ ವಿವೇಕವನ್ನು ಮರೆಮಾಚಿ ಸಿಟ್ಟನ್ನು ಉದ್ರೇಕವನ್ನು ಉದ್ವೇಗವನ್ನು ತಂದುಕೊಂಡ್ರೆ ಈ ದೇಹ ಎನ್ನುವಂಥ ಅಥವಾ ಈ ಮನಸ್ಸು ಅನ್ನುವಂಥ ಈ ವ್ಯಕ್ತಿತ್ವ ಎನ್ನುವಂಥ ಮಡಕೆಗೆನೆ ಒಂದು ದೋಣೆಯನ್ನು ಎಗರದಂಗ್ತದೆ ಒಂದು ನೀವು ಇಷ್ಟೆಲ್ಲ ಹೇಳಿದ್ರಿ ಇದು ನನ್ನ ಮಾತೆ ಮುಗಿಸಿಬಿಡ್ತೀನಿ ಇದ್ದಾರೆ ಅದೇನಪ್ಪ ಅಂದರೆ ಅಂಜಲಿ ಅಂತ ಒಬ್ಬಳು ಹುಡುಗಿ ಒಬ್ಬಳು ಪ್ರಬುದ್ದೆ ಹತ್ರ ಒಂದು ಹುಡುಗಿ ಬಂದು ಹೇಳ್ತಾಳೆ ನಾನು ಒಬ್ಬ ಹುಡುಗನಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಅವನಿಗೆ ತುಂಬ ಮನಸ್ಸು ನೋವು ಮಾಡಿದೆ ಆ ಅಸಭ್ಯ ಮಾತುಗಳನ್ನು ಆಡಿದೆ ನನ್ನ ಮನಸ್ಸಿಗೆ ನೋವಾಗಿದೆ ಆಗ ಅಂಜಲಿ ಅವಳ ಹಿರಿಯಳು ಆ ಹುಡುಗಿಯನ್ನು ಕರೆದು ಹೇಳ್ತಾಳೆ ಒಂದು ಕೆಂಪು ಬಣ್ಣದ ಹಾಳೆಯನ್ನು ಕೊಟ್ಟು ಒಂದು ಅರವತ್ನಾಲ್ಕು ಚೂರು ಮಾಡಿ ಅದನ್ನು ಹೋಗಿ ರಸ್ತೆಗೆ ಎಸ್ ಬಾಯಲ್ಲಿ ಕೆಳಗಿರುವ ರಸ್ತೆಗೆ ಬಿಸಾಕಿ ಬಾ ಬಿಸಾಕಿ ಬರ್ತಾಳೆ ಅವಳು ಆಗ ಜೋರು ಗಾಳಿ ಬಂದು ಅದೆಲ್ಲ ಬಿದ್ದೋಗ್ಬಿಡ್ತದೆ ಆಮೇಲೆ ಮತ್ತೆ ಹೇಳ್ತಾಳೆ ಬಿಸಾಕೆ ಬಂದೆ ಹೌದು ಹೋಗು ಅವನ್ನೆಲ್ಲ ಹೆಕ್ಕೊಂಡು ಬಾ ಆಗಳು ಹೇಳ್ತಾಳೆ ಇಲ್ಲ ಅವಳು ಹೋಗ್ತಾಳೆ ಮತ್ತೆ ಹುಡುಕ್ತಾಳೆ ಒಂದೇ ಒಂದು ಕಾಗದದ ಚೂರು ಸಿಗೋದಿಲ್ಲ ಆಗಳು ಹೇಳ್ತಾಳೆ ನಾನು ಎಲ್ಲ ಎಸ್ದವುದು ಒಂದು ಸಿಗ್ತಾ ಇಲ್ಲ ಆಗಳು ಹೇಳ್ತಾಳೆ ನೀನು ಮಾತಾಡುವಾಗ ವಿಚಾರ ಮಾಡದೆ ಮಾತಾಡಿದೀಯಾ ಅದೇ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಸತ್ಯವನ್ನು ಆಡಬೇಕು ಮೌನವಾಗಿರಬೇಕು ಮಾತಾಡಬೇಕಿದ್ರೆ ಈ ಮಾತು ಸರಿಯೋ ಇದು ತಪ್ಪೋ ಇದು ಒಳಿತೋ ಕೆಡು ಮಾಡ್ತೋ ಅಂತ ಆಡ್ರ ಮಾತು ಅದಕ್ಕೇನು ಹೇಳ್ತಾರೆ ದ ಟಂಗ್ ಸ್ಲಿಪ್ ಕ್ಯಾನ್ ನೆವರ್ ಚೇಂಜ್ ಅನ್ ಎಲ್ಲವನ್ನೂ ಬದಲಾಯಿಸ್ಬೋದು ಈಗ ಟೇಪ್ ರಿಕಾರ್ಡ್ನಲ್ಲಿ ಮಾಡಿ ದಳಸ್ಬೋದು ಆದರೆ ಇನ್ನೊಬ್ರಿಗೆ ಹೊಡೆದ್ದನ್ನು ಸ್ವಲ್ಪ ಆದರೆ ಆಡಿದ ಮಾತು ಉಳ್ಕೊಳ್ಳುತ್ತೆ ಹಾಗೆಯೇ ಬಡಿಗೆ ಈ ಕುಂಬಾರನೆಯ ಮಡಕೆಗೆ ಹೇಗೆ ದೊಣ್ಣೆ ಅದನ್ನು ನುಚ್ಚು ನೂರು ಮಾಡಿ ಅಥವಾ ಪುಡಿ ಮಾಡಿ ಹುಡಿಗಾಯ್ತದೋ ಹಾಗೆ ನಮ್ಮ ಕ್ರಿಯೆಗಳು ಸಹ ದೊಣ್ಣೆಯಾಗಿ ನಮ್ಮ ಸ್ನೇಹವನ್ನು ವಿಶ್ವಾಸವನ್ನು ಬಾಂಧವ್ಯವನ್ನು ಎಲ್ಲವನ್ನು ಇದು ಮಾಡ್ತದೆ ಅನ್ನುವಂಥದ್ದಕ್ಕೆ ಈ ಮಾತಾಡೋದು ಇವು ನಮ್ಮ ಶೆಟ್ರು ಸಮಯದ ಕಲ್ಪನೆಯನ್ನು ನೀಡಿ ಯಾಕೆಂದರೆ ವರ್ಷ ದೊಣ್ಣೆಗೆ ನಿಮಿಷ ಈ ಸಮಯದ ಕಲ್ಪನೆಯನ್ನು ನೀಡಿ ಬಹಳ ಮಹತ್ವವಾದಂಥ ಮಾತುಗಳನ್ನು ಹೇಳಿದ್ರು ಅದರಲ್ಲೂ ಸ್ನೇಹಕ್ಕೆ ವಿಶೇಷವಾದಂತಹ ಒತ್ತು ಕೊಟ್ಟು ಮಾತನ್ನ ಹೇಳಿದ್ರು ಶರೀಫ್ ಸಾಹೇಬ್ರೆ ನೀವೇನು ಹೇಳ್ತೀರಾ ಇದಕ್ಕೆ ನೋಡಿ ಈ ಗಾದೆನಲ್ಲಿ ಮುಖ್ಯವಾಗಿ ಕೆಲಸ ಇಲ್ಲಿ ಕುಂಬಾರನ ಕೆಲಸ ದೊಣ್ಣೆ ಕೆಲಸ ಈ ಎರಡು ಮುಖ್ಯ ಕೆಲಸಗಳು ನಡೀತವೆ ಇಲ್ಲಿ ಇವಾಗ ಮನುಷ್ಯ ಮನುಷ್ಯನಲ್ಲಿ ಎರಡು ಗುಣಗಳಿವೆ ಒಂದು ಸಾತ್ವಿಕ ಗುಣ ಮತ್ತೊಂದು ತಾಮಸ ಗುಣ ತಾಮಸ ಗುಣ ನೋಡಿ ಈ ಎರಡು ಗುಣಗಳು ಈ ಎರಡು ಕೆಲಸಗಳನ್ನು ಪ್ರತಿಬಿಂಬಿಸ್ತವೆ ಕುಂಬಾರನ ಒಂದು ಕಾರ್ಯ ಸೃಷ್ಟಿ ಕಾರ್ಯ ಅಂತ ನಾವು ಹೇಳ್ತೀವಿ ನಾವು ಅದು ಕನ್ಸ್ಟ್ರಕ್ಟಿವ್ ಅಂತ ನಾವು ಹೇಳ್ತೀವಿ ಅದೇ ರೀತಿ ದೊಣ್ಣೆ ಕಾರ್ಯ ಯಾವುದು ಡಿಸ್ಟ್ರಾಕ್ಟಿವ್ ಅಂತ ಹೇಳಿ ಅಂದರೆ ತಾಮಸ ಗುಣ ಅದು ಅದರ ಮನುಷ್ಯನಲ್ಲೂ ಸಹ ಈ ಗುಣಗಳಿವೆ ಸಾಮಾನ್ಯವಾಗಿ ಸೃಷ್ಟಿಕ್ರಿಯೆ ಎಲ್ಲಿ ನಡೀತಾ ಹೋಗುತ್ತೋ ಅದರ ಬೆನ್ನಿನ ಹಿಂದೆ ವಿನಾಶ ಕ್ರಿಯೆಗಳು ಒಂದು ಸವಾರಿ ಹಾಗೆ ಆಗಿರುತ್ತೆ ಬೆನ್ನಿನ ಮೇಲೆ ನಾವು ನೋಡ್ತಾ ಇದು ಈಗಲೇ ಅಲ್ಲ ಪ್ರಕೃತಿನಲ್ಲೂ ನಾವು ನೋಡ್ತೀವಿ ಒಂದು ಬಳ್ಳಿ ಅದು ತನ್ನ ಒಂದು ಕುಡಿಯನ್ನು ಒಡೆದಾಗ ಬಳ್ಳಿಯಲ್ಲಿ ಒಂದು ಹುಳ ಆ ಕುಡಿ ಕಡಿಯೋದಕ್ಕೋಸ್ಕರ ಬಂದುಬಿಡುತ್ತೆ ಅಂದರೆ ಒಂದು ಕಡೆ ಸೃಷ್ಟಿಕ್ರಿಯೆ ಮತ್ತೊಂದು ಕಡೆ ವಿನಾಶ ಕ್ರಿಯೆ ಈ ಎರಡನ್ನೂ ಸಹ ಈ ಗಾದೆ ಸೂಚಿಸುತ್ತೆ ಆದ್ದರಿಂದನೇ ನಮ್ಮ ಬಸವಣ್ಣವರು ಒಂದು ಕಡೆ ಹೇಳ್ತಾ ಹೋಗ್ತಾರೆ ಎಷ್ಟು ಮಟ್ಟಗಿದೆ ಅಂತ ಹೇಳಿದರೆ ಈ ಒಂದು ಚಕ್ರ ಸೃಷ್ಟಿ ಮತ್ತು ಈ ವಿನಾಶದ ಚಕ್ರ ಯಾವ ರೀತಿ ನಡೀತಾ ಇದೆ ಅಂದ್ರೆ ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತ ಕೊಂದಹರು ಎಂಬುದನ್ನು ಅರಿಯದೆ ಬೆಂದೊಡಲ ಹೊರೆಯ ಹೋಯಿತ್ತ ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು ಕೊಂದಹರು ಉಳಿವರೆ ಕೂಡಲ ಸಂಗಮ ದೇವ ಅಂದರೆ ಸಾಮಾನ್ಯವಾಗಿ ಸೃಷ್ಟಿಕ್ರಿಯೆ ಒಂದು ಕಡೆ ಆಗ್ತಾ ಇದ್ರೆ ಆ ಸೃಷ್ಟಿಯನ್ನು ನಾಶ ಮಾಡೋದಕ್ಕೆ ಮತ್ತೊಂದು ಕಾರ್ಯ ಆಪೋಸಿಟ್ ಆಗಿ ನಡೀತಾ ಹೋಗುತ್ತೆ ಆ ಅದನ್ನೇ ಬಸವಣ್ಣವ್ರು ಹೇಳಿದರು ಅದನ್ನು ಕೊಲಬೇಡ ಕಳಬೇಡ ಹುಸಿಯನ್ನುಡಿಯಲು ಬೇಡ ಯಾಕಂದರೆ ಈ ಡಿಸ್ಟ್ರಕ್ಟಿವ್ ಏನಿದೆ ನಾಶಕ್ರಿಯೆಗಳೇನಿದೆ ಏನಿದೆ ದೊಣ್ಣೆಯ ಕೆಲಸಗಳು ಏನು ನಡೀತಾ ಇವೆ ಅವು ನಿಲ್ಲಬೇಕು ಅಂತ ಮತ್ತು ಇನ್ನೂ ಒಂದು ಬಹಳ ಚೆನ್ನಾಗಿರುವಂಥ ಇದರ ಒಳ ಅರ್ಥ ಇದೆ ಹೇಳ್ತೀನಿ ಕೇಳಿ ದೊಣ್ಣೆ ಪೆಟ್ಟು ಕಲ್ಲಿಗೆಲ್ಲ ಇಲ್ಲಿ ಆಗ್ತಾ ಇರೋದು ದೊಣ್ಣೆಯ ಪೆಟ್ಟು ಮೃದುವಾಗಿರುವಂತಹ ಮಡಕೆ ಮೇಲೆ ಬೀಳ್ತಾ ಇರೋದು ದೊಣ್ಣೆ ಬಲದ ಸಂಕೇತ ಮಡಕೆ ಶಕ್ತಿಹೀನತೆಯ ಸಂಕೇತ ಇಲ್ಲಿ ನಡೀತಾ ಇರುವಂತಹದ್ದು ಇವತ್ತು ಸಹ ನಮ್ಮ ಈ ಒಂದು ಜಗತ್ತಿನ ನಡೀತಾ ಇರುವಂತಹ ದೊಣ್ಣೆ ಯಾರ ಹತ್ರ ಇದೆಯೋ ಅವನೇ ಸರ್ದಾರ ಆಗ್ತಾ ಇದ್ದಾನೆ ಅಂದ್ರೆ ದೊಣ್ಣೆ ಕಲ್ಲಿನ ಮೇಲೆ ಬಿತ್ತು ಅಂದ್ರೆ ದೊಣ್ಣೆಗೆ ಪೆಟ್ಟು ಬೀಳುತ್ತೆ ಹೌದು ಆದ್ರಿಂದ ಇಲ್ಲಿ ದೊಣ್ಣೆಯ ಪೆಟ್ಟು ಮಡಿಕೆಯ ಮೇಲೆ ಬೀಳ್ತಾ ಇದೆ ಕುಂಬಾರ ಸೃಷ್ಟಿಸಿ ಕಳಿಸ್ತಾ ಇದ್ದಾನೆ ಆ ಅವನ ಕೆಲಸಕ್ಕೆ ಕೆಲಸದಲ್ಲಿ ಜಾಣತನ ಇದೆ ಜ್ಞಾನ ಇದೆ ಅವನಿಗೆ ಕಾಲಾವಕಾಶ ಬೇಕಾಗುತ್ತೆ ಅನುಭವ ಬೇಕಾಗುತ್ತೆ ತಾಳ್ಮೆ ಬೇಕಾಗುತ್ತೆ ಆದರೆ ದೊಣ್ಣೆಗೆ ಅವೆಲ್ಲ ಬೇಡ ಅಜ್ಞಾನ ಒಂದೇ ಸಾಕು ದೊಣ್ಣೆಯ ಕೆಲಸಕ್ಕೆ ಆ ಅಜ್ಞಾನ ಇರೋದ್ರಿಂದಾನೇ ದೊಣ್ಣೆ ಏನು ಮಾಡುತ್ತೆ ನಾಶ ಮಾಡ್ತಾ ಹೋಗುತ್ತೆ ಮತ್ತು ಇನ್ನೂ ಒಂದು ಹೇಳ್ತೀನಿ ಕೇಳಿ ಇಲ್ಲಿ ಸಾಮಾನ್ಯವಾಗಿ ದೊಣ್ಣೆಗೆ ಸೃಷ್ಟಿಸುವಂತಹ ಒಂದು ಶಕ್ತಿ ಇಲ್ಲ ಕುಂಬಾರನಿಗೆ ಸೃಷ್ಟಿಸುವಂತಹ ಶಕ್ತಿ ಇದೆ ಆದರೆ ಅವನು ವಿನಾಶದ ಕಡೆ ಹೋಗೋದಿಲ್ಲ ಅವನು ಅವನು ಬರೀ ಸೃಷ್ಟಿಸ್ತಾ ಹೋಗ್ತಾ ಇರ್ತಾನೆ ಯಾರಲ್ಲಿ ಆ ಕೊಲ್ಲುವಂತಹ ಒಂದು ಅರ್ಹತೆ ಇರುತ್ತೋ ಕೊಲ್ಲುವ ಗುಣ ಇರುತ್ತೋ ತಾಮಸ ಗುಣ ಇರುತ್ತೋ ಅವನು ಸದಾ ಮಾಡ್ತಾ ಹೋದು ಹಿಂಸಾತ್ಮಕವಾಗಿರುವಂಥ ಕಾರ್ಯವನ್ನೇ ಸೃಷ್ಟಿಗೆ ಅವಕಾಶವೇ ಕೊಡೋದಿಲ್ಲ ಅವನು ಯಾಕಂದರೆ ಅವನು ಸೃಷ್ಟಿಸುವಂತಹ ಬೆಳೆಸುವಂತಹ ಅರ್ಹತೆ ಅವನೇನಿಲ್ಲ ಆ ಕಾರಣದಿಂದ ಏನಾಗುತ್ತೆ ಏ ನಾಶ ಮಾಡೋದು ಮಾತ್ರ ಅಂತ ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ನಾವು ಯಾವುದಾದ್ರೂ ಸ್ಟ್ರೈಕ್ ಆದರೆ ಸಾಕು ಅಲ್ಲಿ ಮಾಡ್ತಾರೆ ಮೊಟ್ಟೆ ಮೊದಲಾಗಿ ಬಸ್ ಸುಡೋದು ಯಾಕಂದ್ರೆ ಬಸ್ಸನ್ನು ನಾವು ಅದನ್ನ ತಯಾರು ಮಾಡಬೇಕಾದರೆ ಎಷ್ಟು ಹಣ ಆಗುತ್ತೆ ಆ ಮಾಲೀಕ ಯಾರು ಅವನು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಇದು ಇದರ ಅರಿವೇ ಇವರಿಗೆ ಇರೋದಿಲ್ಲ ಕೇವಲ ಆ ಒಂದು ಬಸ್ಸನ್ನ ಅನ್ನ ಸುಡುವಂತಹದ್ದು ಅಥವಾ ಇನ್ಯಾವುದೋ ಒಂದು ಕಟ್ಟಡದ ಮೇಲೆ ಕಲ್ಲು ಹಾಕಿ ಅದನ್ನು ನಾಶ ಮಾಡುವಂತಹ ವಿನಾಶ ಕ್ರಿಯೆ ಏನಿದೆ ಅದು ಮನುಷ್ಯನ ತಾಮಸ ನಡೆದಿದೆ ಇದು ಈಗಲೇ ಅಲ್ಲ ಬಹಳ ಹಿಂದಿನಿಂದಲೂ ನಮ್ಮ ಪುರಾಣಗಳು ತಿಳಿಸ್ತಾ ಹೋಗ್ತವೆ ದೈವತ್ವದ ವಿರುದ್ಧ ರಾಕ್ಷಸತ್ವ ಅದು ಹೋರಾಟ ಮಾಡ್ತಲೇ ಹೋಗ್ತಾ ಇತ್ತು ಅದೇ ರೀತಿ ಇಂದೂ ಸಹ ಈ ಒಂದು ಕುಂಬಾರ ಮತ್ತು ಈ ದೊಣ್ಣೆ ಈ ಕೆಲಸಗಳು ನಡೀತಾ ಇವೆ ಅಂದರೆ ಸೃಷ್ಟಿಕ್ರಿಯೆಯನ್ನು ನಡೀತಾ ಇದೆ ಅಂದ್ರೇನು ಕನ್ಸ್ಟ್ರಕ್ಟಿವ್ ವರ್ಕ್ ಮನುಷ್ಯನಲ್ಲಿ ಆ ಪ್ರೀತಿಯ ಮನೋಭಾವನೆ ಮತ್ತೆ ದಯೆಯ ಒಂದು ಭಾವನೆ ಇದಿದ್ದಾಗ ಮಾತ್ರ ಅವನು ಒಳ್ಳೆಯದನ್ನು ಮಾಡಬಲ್ಲ ಒಳ್ಳೆಯದನ್ನು ಸೃಷ್ಟಿಸಬಲ್ಲ ಯಾವಾಗಲ ಈ ಪ್ರಿ ಯಾವಾಗ ಈ ಪ್ರೀತಿ ಮತ್ತು ದಯೆ ಹೋಗ್ಬಿಟ್ಟು ಕಟುಕ ಮನೋಭಾವನೆ ಕೆಟ್ಟ ಅವನಲ್ಲಿ ಬರುತ್ತೋ ದುಷ್ಟತನವನಲ್ಲಿ ಬರುತ್ತೋ ಅವಾಗ ಏನಾಗುತ್ತೆ ಅಂದರೆ ಈ ಸೃಷ್ಟಿಕ್ರಿಯೆಯ ವಿರುದ್ಧವಾಗಿ ವಿನಾಶ ಕ್ರಿಯೆಯ ಕಡೆ ಒಂದು ತೊಡುತ್ತಾ ಹೋಗ್ತಾನೆ ಅಂದರೆ ಈ ಒಂದು ಗಾದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ಒಂದು ಗಾದೆಯ ಮಾತಿನಲ್ಲಿ ಎಷ್ಟು ಮಾತು ಅಡಗಿದೆ ಅನ್ನೋದು ನಿಮ್ಮಿಬ್ಬರ ಮಾತಿನಿಂದ ಅರ್ಥ ಆಗುತ್ತೆ ಅಂದರೆ ಇವ್ರು ಹೇಳ್ತಿರೋ ಹಾಗೆ ಹಗಲಿದ್ದಾಗ ಹಗಲ ನಂತರ ಕತ್ತಲೆ ರಾತ್ರಿ ರಾತ್ರಿ ಅನಂತರ ಪುನಃ ಆಗಲು ಹಾಗೆ ಆಗುತ್ತೆ ಇದು ಒಂದು ಸೃಷ್ಟಿಯ ಕ್ರಿಯೆ ಸೃಷ್ಟಿನೂ ಇರುತ್ತೆ ವಿನಾಶನೂ ಇರುತ್ತೆ ಇದಕ್ಕೆ ನೀವೇನು ಹೇಳ್ತೀರಾ ಸೃಷ್ಟಿ ಮತ್ತು ವಿನಾಶಗಳ ಮಧ್ಯದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತು ಅದಕ್ಕೆ ಬೇಕಾದಂಥ ಬೆಲೆಯನ್ನು ಗಳಿಸ್ಕೊಳ್ಬೇಕದು ಈಗ ಸಿಂಬಾಲಿಕಾಗಿ ಹೇಳಬೇಕು ಅಂತಂದರೆ ಕುಂಬಾರ ಈಸ್ ಎನ್ ಇಂಟೆಲಿಜೆಂಟ್ ದೊಣ್ಣೆ ಈಸ್ ಎನ್ ಈಡಿಯೇಟ್ ದೊಣ್ಣೆ ಮಾಡೋ ಕೆಲಸ ವಿಥೌಟ್ ಪ್ಲಾನಿಂಗ್ ನಾನು ಏನು ಮಾಡ್ತಾಯಿದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಒಂದು ಗೊತ್ತಿಲ್ಲದೆ ಮಾಡೋವಂಥ ಕೆಲಸ ಅದು ಅದೇ ಕುಂಬಾರ ಮಡಕೆ ಮಾಡಬೇಕಾದ್ರೆ ಮಡಕೆ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಬೇಕಾದಂಥ ಮಣ್ಣು ಜೇಡಿ ಮಣ್ಣು ತೊಗೊಂಬರ್ತಾನೆ ಸಮ ಪ್ರಮಾಣದಲ್ಲಿ ನೀರು ಬೆರೆಸ್ತಾನೆ ಹದ ಮಾಡ್ತಾನೆ ಕಾಲಲ್ಲಿ ತುಳಿತಾನೆ ಅದಕ್ಕೊಂದು ಮಡಿಕೆ ಆಕಾರ ಕೊಡ್ತಾನೆ ಒಣಗಿಸ್ತಾನೆ ಅದಕ್ಕೊಂದು ಶೇಪ್ ಕೊಟ್ಬಿಟ್ಟು ಪ್ರಪಂಚಕ್ಕೆ ಉಪಯೋಗಕ್ಕೋಸ್ಕರ ಬಿಡ್ತಾನೆ ಸೊ ಕುಂಬಾರ ಮಾಡೋ ಕೆಲಸದಲ್ಲಿ ಪ್ಲ್ಯಾನಿಂಗ್ ಇದೆ ಅದೇ ದೊಣ್ಣೆ ಮಾಡೋ ಕೆಲಸದಲ್ಲಿ ಪ್ಲ್ಯಾನಿಂಗ್ ಇಲ್ಲ ಇದೇನು ಹೇಳುತ್ತೆ ಅಂತಂದರೆ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪ್ಲ್ಯಾನಿಂಗ್ ಇಟ್ಕೊಳ್ಳಿ ಏನು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ ಅದರ ಪ್ರಕಾರ ಕೆಲಸ ಮಾಡಿ ನೀವು ಹಾಗೆ ಅಂತಂದ್ಬಿಟ್ಟು ನಮ್ಮ ಸಾಂಸಾರಿಕ ವಿಚಾರಕ್ಕೆ ತೊಗೊಂಡ್ರೆ ನಾವು ಗಂಡ ಸಮಟೈಮ್ಸ್ ಕುಂಬಾರ ಆಗ್ತಾನೆ ಹೆಂಡತಿ ಸಮಟೈಮ್ಸ್ ಕುಂಬಾರ ಆಗ್ತಾಳೆ ಗಂಡ ಸಮಟೈಮ್ಸ್ ಇಡಿಯಾಗ್ಟಾಗ್ತಾನೆ ಹೆಂಡತಿ ಸಮಟೈಮ್ಸ್ ಇಡಿಯಕ್ಕೆ ಆಗ್ತಾಳೆ ಈ ಸಮ ಪ್ರಮಾಣದಲ್ಲಿ ಈ ಸಂಸಾರ ಬಂಧನ ನಡೆಯುತ್ತೆ ಹೇಗೆ ಅಂತಂದರೆ ಗಂಡ ಸಂಪಾದನೆ ಮಾಡಿ ತಂದು ಕೊಡ್ತಾನೆ ಹೆಂಡ್ತಿಗೆ ಅವನು ಸಂಬಳ ತಂದು ಕೊಡುವರೆ ಒಂದು ತಿಂಗಳಿಗೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ಬೇಕು ಅವನು ಹೌದಾ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು ಕೆಲಸ ಮಾಡಬೇಕು ಸಂಪಾದನೆ ಮಾಡೋಕ್ಕೋ ತರಬೇಕು ಇಲ್ಲಿ ಕಾಯಿಗೆ ದುಡ್ಡು ಕೊಟ್ಟರೆ ಮಾರಾಜನೇ ಖಾಲಿ ಅದು ರೀ ಸಂಸಾರ ಖರ್ಚು ದುಡ್ಡು ಕೊಡಿ ಅಂತಾಳೆ ನಿನ್ನೆ ತನಕ ಸಂಬಳ ಕೊಟ್ಟು ರೀ ಅದು ಅಂತ ಹೇಳ್ದಾಳೆ ನನಗೊಂದು ಜೋಗ ಜ್ಞಾಪಕ ಬರುತ್ತೆ ಮದುವೆ ಆಯಿತು ಹೆಂಡ್ತಿ ಇಂಥ ಕಡೆ ಕೆಲಸದಲ್ಲಿ ಇಂತೆಲ್ಲ ಹೇಳಿದ್ದ ಮದುವೆ ಆಯಿತು ಸಂಸಾರ ಸೆಟಪ್ ಮಾಡ್ದ ಮನೆ ಕರ್ಕೊಂಬಂದ ಫಸ್ಟ್ ಹೆಂಡತಿ ಒಂದು ಹೇಳಿದ್ದೇನು ಅಂತಂದರೆ ನೋಡು ನನಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅದರಲ್ಲಿ ಪ್ರಾವಿಡೆಂಟ್ ಫಂಡು ಇ ಎಸ್ ಐ ಅದು ಇದೆಲ್ಲ ಕಟ್ಟಾಗ್ಬಿಟ್ಟು ಹನ್ನೆರಡುವರೆ ಸಾವಿರ ರೂಪಾಯಿ ಬರುತ್ತೆ ಇದು ಸಾಕಾಗತ್ತಾ ನಿಂಗೆ ಅಂತ ಕೇಳಿದ್ನಂತೆ ಹೆಂಡತಿ ಹನ್ನೆರಡುವರೆ ಸಾವಿರನಾ ಹ್ಞೂ ಸಾಕಾಗುತ್ತೆ ನನಗೇನೋ ಬಿಟ್ಟು ಮನೆ ಖರ್ಚಿಗೆ ಏನು ಮಾಡ್ತೀರಾ ಅಂತ ಕೇಳಿದ್ಲು ಅಂದರೆ ಹನ್ನೆರಡು ಸಾವಿರ ಅವಳ ಅವಳು ಖರ್ಚಿಗೆ ಮನೆ ಖರ್ಚಿಗೆ ಬೇರೆ ಸಂಪಾದನೆ ಮಾಡ್ಬೇಕು ಅವನು ಹೀಗೇನಾಗುತ್ತೆ ಇವನು ಮಾಡಿದ್ದಷ್ಟಕ್ಕೆ ಸಂಪಾದನೆ ಅವಳು ಒಂದೇ ದಿವಸ ಖರ್ಚು ಮಾಡಿಬಿಟ್ರೆ ಅದೊಂದು ಆಗುತ್ತೆ ಈಗ ಇನ್ನೊಂದು ವಿಚಾರ ತೊಗೊಳ್ಳೋಣ ಗಂಡ ಸಂಪಾದನೆ ಮಾಡಿದ್ದನ್ನು ಹೆಂಡತಿ ನಾಜೂಕಿಂದ ಜಾಗರೂಕತೆಯಿಂದ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಇಷ್ಟೋ ಅಷ್ಟೋ ಅಷ್ಟೋ ಉಳಿಸ್ಕೊಂಬಂದಿರ್ತಾಳೆ ಯಾಕೆ ಮುಂದಿನ ಭವಿಷ್ಯಕ್ಕೋಸ್ಕರ ಬೇಕು ಅಂದ್ಬಿಟ್ಟು ಅದನ್ನು ಒಂದು ಕಡೆ ಸೇಫಾಗಿ ಇಟ್ಕೊಂಡಿರ್ತೀವಿ ಈ ಗಂಡ ಏನು ಮಾಡ್ತಾನೆ ಕುಡಿಯೋ ಸ್ವಭಾವ ಈ ಸ್ಪೀಡ್ ಸ್ವಭಾವ ಮತ್ತೊಂದು ಕೆಟ್ಟ ಚಟಗಳಿದ್ದರೆ ತಿಂಗಳ ಕೊನೆ ಬಂದು ಅದು ತಗೊಂಡೋಗ್ಬಿಡ್ತಾ ಇವಳಿಗೊತ್ತಿಲ್ಲದಂಗೆ ಅದೊಂದು ಆಗೋಯ್ತಾ ಇನ್ನು ಈ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಎಲ್ಲರು ಹೋಗಬೇಕು ಅಂತಂದರೆ ಒಂದು ಎರಡು ಗಂಟೆನಾರ ಪಾಪ ಟೈಮ್ ಕೊಡಬೇಕು ಅವ್ರಿಗೆ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಎರಡು ಗಂಟೆ ಮಿನಿಮಮ್ ಟು ಅವರ್ಸ್ ಟೈಮ್ ಕೊಡಬೇಕು ಅಂತ ಅದೊಂದು ಅದಕ್ಕೂ ಒಂದು ಒಂದು ಹಾಸ್ಯದ ಪ್ರಸಂಗ ಇದೆ ಲೇ ಆಯ್ತೇನೆ ಡ್ರೆಸ್ ಎಷ್ಟೊತ್ತೇ ನಿಂದು ಅಂದರೆ ಅಯ್ಯೋ ಆಯಿತು ಅಂತ ಎರಡು ಗಂಟೆ ಅಂತ ಹೇಳ್ತಾನೆ ರೀ ಅಂತಾಳೆ ಇನ್ನೂ ಆಗಿಲ್ಲ ಅವಳದು ಕೊನೆಗೊಂದು ಒಂದು ಸ್ವಲ್ಪ ಐಬ್ರೋ ಟಚ್ ಅಪ್ಪು ಲಿಪ್ಸ್ಟಿಕ್ ಅಪ್ ಮಾಡ್ಕೊತಾನೆ ಇದ್ದಾಳೆ ಎರಡು ಗಂಟೆ ಕಷ್ಟಪಟ್ಟು ಡ್ರೆಸ್ ಎಲ್ಲ ಮಾಡಿಕೊಂಡು ಎಲ್ಲ ಸರಿಯಾಗಿ ನಿಂತ್ಕೊಂಡು ಪೋಸ್ ಗೀಝೆಲ್ಲ ಕರೆಕ್ಟಾಗಿ ಡ್ರೆಸ್ಸಿಂಗ್ ಟೇ ಮಿರರ್ಲೆಲ್ಲ ಆದಮೇಲೆ ಗಂಡ ಇಷ್ಟು ತನಕ ಡ್ರೆಸ್ ಮಾಡ್ಕೊಂಡು ನೀನು ಯಾವನೇ ನಿನ್ನ ಕರ್ಕೊಂಡು ಹೋಗ್ತಾನೆ ಅಂತ ದಬಾಯಿಸ್ಬಿಟ್ರೆ ಗೊಳೋ ಅಂತ ಅಳ್ತಾ ಶುರು ಮಾಡಿಬಿಡ್ತಾಳೆ ಆ ಮೇಕಪ್ ಎಲ್ಲ ಹೋಯ್ತು ಡ್ರೆಸ್ ಎಲ್ಲ ಹೋಯಿತು ಎಲ್ಲ ಹೋಯ್ತು ಇಲ್ಲಿ ಹೆಂಡತಿ ಕುಂಬಾರ ಗಂಡ ಹೀಗೆ ಎಲ್ಲ ವಿಚಾರ ಏನಪ್ಪ ಅಂದರೆ ನಮಗೆ ಸಿಂಬಲಿಕ ಏನು ಹೇಳುತ್ತೆ ಇದು ಪ್ಲ್ಯಾನಿಂಗ್ ಇಟ್ಕೊಂಡು ಕೆಲಸ ಮಾಡಿಕೊಳ್ಳಿ ಪ್ಲ್ಯಾನಿಂಗ್ ಇಟ್ಕೊಂಡು ಕೆಲಸ ಮಾಡಿದ್ಮೇಲೆ ಅಟ್ ದಿ ಎಂಡ್ ದೊಣ್ಣೆ ಕೆಲಸ ಮಾಡೋಕ್ಕೆ ಯೋಚನೆ ಮಾಡ್ಕೊಂಡು ಮಾಡಿ ಈಗ ಒಬ್ಬ ಮನುಷ್ಯ ಆಗಬೇಕು ಅವ್ರಿಗೆ ನಾನು ಒಬ್ಬ ಮನುಷ್ಯ ಆಗಬೇಕು ಅಂತಂದರೆ ತಾಯಿ ಹೆತ್ತು ಹೊತ್ತು ಸಾಕಿ ವಿದ್ಯೆ ಕೊಟ್ಟು ಬೆಳೆದು ಎಲ್ಲ ಮಾಡ್ತಾಳೆ ಆದರೆ ನನ್ನನ್ನು ಡಿಸ್ಟ್ರಾಯ್ ಮಾಡೋಕೆ ಒಂದು ಗುಂಡು ಸಾಕು ಮನೆ ನೋಡೋದಲ್ಲ ನಾವು ಗುಂಡಿಂದ ಹತನಾಗಿದ್ದನ್ನು ಆಮೇಲೆ ಒಂದೊಂದು ಬಿಲ್ಡಿಂಗ್ಗಳ್ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಜನ ಕಾರ್ಮಿಕರು ಎಷ್ಟು ಹಣ ಎಷ್ಟು ತೊಡಗಿಸ್ಕೊಡ್ತಾರೆ ಯಾರೋ ಒಂದು ಒಂದು ಬಾಂಬ್ ಇಟ್ಟರೆ ದಳಕ್ಕಂತ ಬಿದ್ದೋಯ್ತು ಆದರೆ ನಾವು ಎನ್ಕರೇಜ್ ಮಾಡಬೇಕಾಗಿರೋದು ಕುಂಬಾರನ ಕೆಲಸಕ್ಕಷ್ಟೇ ಹೊರತು ದೊಣ್ಣೆ ಕೆಲಸಕ್ಕಂತೂ ಅಲ್ಲ ಯಾವಾಗಲೇ ಶರೀಫ್ ಹೇಳಿದ ಹೇಳಿದಾಗೆ ಕನ್ಸ್ಟ್ರಕ್ಟಿವ್ ಕೆಲಸಕ್ಕೆ ನಾವು ಏನು ಉತ್ತೇಜನ ಕೊಡಬೇಕು ಡಿಸ್ಟ್ರಿಕ್ಟಿವ್ ಕೆಲಸಕ್ಕಲ್ಲ ದೊಣ್ಣೆ ಮನೋಭಾವ ನಮ್ಮಲ್ಲಿ ಬೇಡ ನಾವು ಯಾವಾಗಲೂ ಕುಂಬಾರ ಮನೆ ಥರ ಮಾಡಬೇಕು ಕುಂಬಾರರ ಭಾವನೆ ಇರಬೇಕು ನಮ್ಮ ಹತ್ರ ಕುಂಬಾರನ ವ್ಯಕ್ತಿತ್ವ ಇರಬೇಕು ಅಂದರೆ ಯಾವಾಗಲೂ ಡಿ ಕನ್ಸ್ಟ್ರಕ್ಟಿವ್ ಇರಬೇಕು ಅದಕ್ಕೆ ನಮಗೇನಾಗುತ್ತೆ ಪ್ಲ್ಯಾನಿಂಗ್ ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾವು ಪ್ಲಾನಿಂಗ್ ಮಾಡ್ತೀವಿ ಆಮೇಲೆ ಕೊನೆಗೆ ನಾವು ರಿಸಲ್ಟ್ ಮಾಡಬೇಕಾದ್ರೆ ಅಷ್ಟೇ ಜಾಗರೂಕತೆ ಇರಬೇಕು ಈಗ ಒಬ್ಬ ಹುಡುಗನಿಗೆ ನಾವು ಎಜುಕೇಷನ್ ಕೊಟ್ಕೊಂಡು ಕೊಟ್ಕೊಂಡು ಕೊಡ್ಕೊಂಡು ಕರ್ಕೊಂಡ್ಬರ್ತಾ ಇರ್ತೀವಿ ಅಟ್ ದಿ ಎಂಡ್ ಆಫ್ ದಿ ಹನ್ನೆ ತಿಂಗಳಲ್ಲಿ ಅವನಿಗೆ ಮ್ಯಾಥಮೆಟಿಕ್ಸಲ್ಲಿ ವೀಕ್ ಆಗಿದ್ದಾನವನು ಸೈನ್ಸಲ್ಲಿ ವೀಕ್ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಹೆಂಡತಿ ಹೇಳ್ತಾಳೆ ಅವನಿಗೆ ಸ್ವಲ್ಪ ಟ್ಯೂಷನಿಗೆ ಕಳ್ಸ್ಕೊಳ್ರಿ ಇಲ್ಲದರಪ್ಪ ವೀಕ್ ಆಗ್ಬಿಡ್ದಾನೆ ಟ್ಯೂಷನ್ ಬೇಡ ಅಂತ ಅದಬೇಡ ಹಂಗೆ ಬರೆಯೋ ಕೇಳೋ ಅವನಿಗೆ ಅಂದರೆ ಅವನ ಪಗೋದಿಲ್ಲ ಪಾಪ ಅವನಿ ಹನ್ನೊಂದು ತಿಂಗಳು ಓದಿದ್ದು ಹೋಯ್ತಾ ಒಂದು ತಿಂಗಳಲ್ಲಿ ಹೀಗಾಗಿ ಮಾಡಬೇಕು ಅಂದರೆ ನಮ್ಮ ವ್ಯವಹಾರಗಳಲ್ಲಿ ವಿವೇಚನೆ ಇಟ್ಕೊಂಡು ಎಷ್ಟರ ಮಟ್ಟಿಗೆ ನಾವು ದೊಣ್ಣೆಯ ಮನೋಭಾವನ ಬಿಟ್ಟು ಬರೀ ಕುಂಬಾರನ ಭಾವನೆಗೆ ಒತ್ತು ಕೊಡ್ತೀವೋ ಅಲ್ಲಿಗೆ ನಮ್ಮ ಸಮಾಜ ಸುಧಾರಣೆ ಆಗುತ್ತೆ ನಾವು ಸುಧಾರ ಸುಧಾರಣೆ ಆಗ್ತೀವಿ ಅಂತ ಅನ್ಸುತ್ತೆ ನನಗೆ ಈಗ ಈಗ್ರೆ ಅವ್ರು ಹೇಳಿದ್ರು ದೊಣ್ಣೆಯ ಮನೋಭಾವ ಬೇಡ ಅಂತ ನೀವೇ ವರ್ಷ ಮತ್ತು ದೊಣ್ಣೆಗೆ ನಿಮಿಷ ಅನ್ನೋದಕ್ಕೆ ಈಗ ವಿಚಾರ ಮಾಡ್ತಾ ಇರುವಾಗಲೇ ಸ್ನೇಹಿತರು ಮಾತಾಡುವಾಗ ಹೇಳಿದ್ರು ಈಗ ಈ ಪರೀಕ್ಷೆ ನಡೀತದೆ ಮಕ್ಕಳನ್ನು ಇಡೀ ವರ್ಷದಿಂದ ತಯಾರು ಮಾಡಿರ್ತಾರೆ ಪರೀಕ್ಷೆಗೆ ಅವರು ಓದ್ಕೊಂಡು ತಯಾರಾಗಿ ಎಕ್ಸಾಮಿಗೆ ಹೋಗುವ ಎಲ್ಲ ಸಿದ್ಧತೆ ಹಾಲ್ ಟಿಕೆಟೇ ಬಂದಿರೋದು ಪಾಪ ಅವರ ಪರಿಸ್ಥಿತಿ ಹೇಗೆ ಆಗ್ಬೋದು ಹೇಳಿ ಅವ್ರು ಹೇಳ್ತಾರೆ ನಿಮ್ಗೆ ಹಾಲ್ ಟಿಕೆಟ್ ಬಂದಿಲ್ಲರಿ ನೀವು ಎಕ್ಸಾಮಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅಥವಾ ಈ ಕೆಲವೊಮ್ಮೆ ನಮ್ಮ ಮನಸ್ಸಿನಿಂದಲೇ ಹೀಗಾಗಿಬಿಡ್ತು ಎಲ್ಲ ಓದಿ ಪರೀಕ್ಷೆ ಮಾಡಿ ಬರೆದು ಎಲ್ಲ ಬಂದಿರ್ತಾರೆ ಯಾವುದೋ ಒಂದು ಅಚಾನಕ್ಕೆ ಆಗಿಯೋ ಇನ್ಯಾವುದೋ ಒಂದು ರೀತಿಯಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಯಾವುದೋ ಒಂದರಲ್ಲಿ ಮಾರ್ಕ್ ಕಡಿಮೆ ಬಿದ್ದಿರುತ್ತೆ ಅಥವಾ ಒಂದು ವಿಷಯದಲ್ಲಿ ಫೇಲ್ ಆಗಿರ್ತಾರೆ ಆ ಕಾರಣಕ್ಕಾಗಿ ನೇಣು ಹಾಕೊಂಡು ಬಿಡೋದು ಅಥವಾ ಮೊನ್ನೆ ನಾನು ಧಾರವಾಡದಲ್ಲಿ ಬರ್ತಾ ಇರೋ ಇವತ್ತು ಬರ್ತಾ ಇರೋ ಟ್ರೈನಲ್ಲಿ ತನಗೆ ಮಾರ್ಕ್ಸ್ ಕಡಿಮೆ ಬಿದ್ದಿದೆ ಅಂತೇಳಿ ಒಂದು ಮೇಲಿನ ಮಹಡಿಯಿಂದ ಹಾರಿಕೊಂಡು ಒಬ್ಬಳು ಹುಡುಗಿ ತನ್ನ ಪ್ರಾಣವನ್ನು ತತ್ತುಬಿಟ್ಟು ಅವಳು ತನ್ನ ಮನಸ್ಸನ್ನು ಈ ದೊಣ್ಣೆಯಾಗಿ ಮಾಡಿ ತನ್ನ ದೇಹ ಎನ್ನುವಂಥ ಮಡಿಕೆಯನ್ನು ತಾನೇ ಒಡ್ಕೊಂಡಿದ್ದಾಳೆ ತನ್ನನ್ನು ತಾನು ಕಟ್ಟಿಕೊಳ್ಳೋದು ಕನ್ಸ್ಟ್ರಕ್ಟಿವಿಟಿ ಅದು ಮಡಿಕೆ ಮಾಡಿದಂತೆ ತನ್ನನ್ನು ತಾನು ಒಡೆದುಕೊಳ್ಳುವಂಥದ್ದು ದೊಣ್ಣೆ ಕೆಲಸ ಯಾವುದು ದೊಣ್ಣೆ ಅನ್ನುವಂಥದ್ದು ಗಡ್ಸಾಗಿರುವಂಥದ್ದು ಪೆಡ್ಸಾಗಿರುವಂಥದ್ದು ನಾಶವನ್ನು ಉಂಟು ಮಾಡುವಂಥದ್ದು ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬುದ್ಧಿ ಭಾವ ವಿವೇಚನೆ ಏನೂ ಇರೋದಿಲ್ಲ ಅದು ಬಡಿಯುವ ಕೆಲಸ ಒಂದನ್ನೇ ಮಾಡ್ತದೆ ಅದು ಬಡಿಗೆ ಆದರೆ ಮನಸ್ಸಾಗಲ್ಲ ಅದು ಮಡಕೆಯಂತೆ ಅದು ರೂಪುಗೊಳ್ತದೆ ಅದು ಆಕಾರವನ್ನು ಹೊಂದಿಕೊಳ್ತದೆ ಅದು ಎಲ್ಲವನ್ನು ತಾಳಿಕೊಳ್ತದೆ ಎಲ್ಲವನ್ನು ಧರಿಸ್ತದೆ ಆದ್ದರಿಂದ ಅದನ್ನು ನಾಶ ಮಾಡಿಕೊಳ್ಳದೆ ಹೋದಂತೆ ಪ್ರಯತ್ನ ಮಾಡಬೇಕು ನನ್ನ ಮನಸ್ಸನ್ನು ಸಹ ಆ ರೀತಿ ಮಾಡಬೇಕು ಅದಕ್ಕೆ ಶೇಕ್ಸ್ಪಿಯರ್ ಹೇಳ್ತಾನೆ ವಾಟ್ ಈಸ್ ಡನ್ ಕೆನಾಟ್ ಬಿ ಡನ್ ಅಂತ ಒಮ್ಮೆ ಏನಾದರೂ ಮಾಡಿಬಿಟ್ರೆ ಮತ್ತೆ ಅದನ್ನು ಇದು ಮಾಡ್ಲಿಕ್ಕೆ ಆಗಲ್ಲ ಒಮ್ಮೆ ಬರೆದು ಬಿಟ್ಟರೆ ಅದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ ಮಾತಾಡಿದ ಮೇಲೆ ಹೋಯ್ತು ಮತ್ತು ಒಡೆದ ಮೇಲೆ ಹೋಯ್ತು ಅಂತ ಹೇಳ್ತಾರೆ ಹಾಗೆ ನಮ್ಮ ಕೃತಿಗಳನ್ನು ಮಾಡಿದ ಮೇಲೆ ಅದನ್ನು ವಿವೇಚನೆಯ ಹಿನ್ನೆಲೆಯಲ್ಲಿ ಮಾಡಬೇಕೇ ಹೊರತು ಮನಸ್ಸಿಗೆ ಬಂದಂಗೆ ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ನಾವು ಅದಕ್ಕೆ ಹೇಳ್ತಾ ಚಲುವೆದುರಿನಲ್ಲಿ ಸತತ ಹೊಸತಾಗಬೇಕು ಕಣ್ಣು ಈ ಪೃಥ್ವಿ ತಾನಲ್ಲವೋ ಬರಿಯ ಮಣ್ಣು ಅಂತ ಕೇಸ್ ನಿಸಾರ ಮಾಡ್ತದೆ ನಮ್ಮ ಕಣ್ಣು ಪ್ರ ಸದಾ ಹೊಸ್ತನಕ್ಕೆ ಕಷ್ಟ ಕ್ರಿಯಾಶೀಲತೆಗೆ ಸೃಜನಶೀಲ ಚಟುವಟಿಕೆ ತುಡಿಬೇಕೆ ಹೊರತು ಅದು ವಿಧ್ವಂಸಕ ಕ್ರಿಯೆಗಳಿಗೆ ಅಂತ ಕ್ರಿಯೆಗಳಿಗೆ ಅಥವಾ ದೊಣ್ಣೆ ಮಾಡುವ ಕೆಲಸಕ್ಕೆ ತೊಡಕೊಳ್ಳೋದು ಹೋದರೆ ಅದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲಿ ಮತ್ತೊಂದು ಮುಖ್ಯವಾಗಿರುವಂತಹ ಅರ್ಥ ಇದೆ ನೋಡಿ ಇಲ್ಲಿ ದೊಣ್ಣೆನೇ ಹೋಗಿ ಮಡಕೆ ಹೊಡೆಯೋದಿಲ್ಲ ದೊಣ್ಣೆ ಮಧ್ಯವರ್ತಿ ಇದೆ ಮಡಿಕೆ ಒಡೆಯುವಂತಹನು ಕುಂಬಾರನ ಹಾಗೇನೆ ಒಬ್ಬ ವ್ಯಕ್ತಿ ಇದಾನಿ ಆ ಕಾರಣದಿಂದ ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನ ನಾವು ಮುಖ್ಯವಾಗಿ ಇಟ್ಕೊಂಡಿದೀವಿ ಸೃಷ್ಟಿ ಸ್ಥಿತಿ ಮೂರು ಹೇಳಿದ್ರಲ್ಲ ಹೌದೌದು ಈ ಮೂರು ಕೆಲಸ ಹೌದು ಯಾಕಂದ್ರೆ ಇಲ್ಲಿ ಇಬ್ರು ಮನುಷ್ಯನೇ ಕುಂಬಾರನು ಮನುಷ್ಯನೇ ಇವನು ಮನುಷ್ಯನೇ ದೊಣ್ಣೆಯಿಂದ ಆ ಮಡಕೆಯನ್ನು ಹೊಡಿತಾ ಇರೋನು ಮನುಷ್ಯನೇ ಇದನ್ನ ನಾವು ನೋಡಿದಾಗ ಸ್ವಲ್ಪ ಡಾರ್ವಿನ್ ಸಿದ್ಧಾಂತ ನನಗೆ ಜ್ಞಾಪಕ ಬರುತ್ತೆ ಮಂಗನಿಂದ ಮಾನವ ಅಂತ ಹೇಳಿ ಯಾಕಂದ್ರೆ ಈಗಲೂ ಸಹ ಕೆಲವು ಕೆಲವು ಮನುಷ್ಯರಲ್ಲಿ ಈ ಒಂದು ಮಂಗನ ಗುಣ ಯಾಕಂದ್ರೆ ತಾನು ಕೆಡೋದಲ್ಲದೇ ಮನ ಎಲ್ಲ ಅಂತ ಹೇಳಿ ಕೆಡಿಸ್ತು ಅನ್ನುವಂತಹ ಹರಿ ಒಂದು ಗಾದಿಯ ರೂಪದಲ್ಲೇನೆ ಈಗ ಇವರು ಕೆಟ್ಟಿರೋದು ಮಾತ್ರ ಅಲ್ಲದಲ್ಲೇ ಆ ಮಡಕೆಯನ್ನು ಒಡೆದು ಅಂದರೆ ಈ ಒಂದು ಹಿಂಸಾತ್ಮಕವಾಗಿರುವಂಥ ಕಾರ್ಯವನ್ನು ಮಾಡಿ ಅವರು ಇಡೀ ಒಂದು ಸಮಾಜದಲ್ಲಿ ಅಶಾಂತವಾಗಿರುವಂತಹ ವಾತಾವರಣವನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಸಂದರ್ಭದಲ್ಲಿ ನನಗೆ ಒಂದು ಕಥೆ ಜ್ಞಾಪಕ ಬರುತ್ತೆ ಅಂದರೆ ಒಂದು ಇಸ್ಲಾಂ ಧರ್ಮದಲ್ಲಿ ಈ ಕಥೆ ಬರ್ತಾ ಹೋಗುತ್ತೆ ನಮ್ಮ ಪ್ರವಾದಿಗಳಲ್ಲಿ ಎರಡನೇ ಪ್ರವಾದಿಯಾಗಿ ನೂ ಅಲೈ ಸಲಾಮ್ ಅಂತ ಬಿಟ್ಟು ಬರ್ತಾರೆ ಅವರು ಬೋಧನೆ ಮಾಡ್ತಾ ಇರಬೇಕಾದ್ರೆ ಕೆಲವರು ಅವ್ರ ಮಾತನ್ನು ಕೇಳೋದಿಲ್ಲ ಕೇಳದಲ್ಲಿ ಇದ್ದಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರು ನೋಡು ನನ್ನ ಮಾತನ್ನ ಕೇಳದಲ್ಲಿ ಇರುವಂಥ ನಾಶ ಮಾಡ್ಬಿಡೋದು ನೀನು ಅವರ ಮಾತಿನ ಪ್ರಕಾರ ಏನು ಮಾಡೋದು ಬಿರುಗಾಳಿ ಬಂದ್ಬಿಟ್ಟು ಎಲ್ಲ ನಾಶವಾಗಿಬಿಡ್ತಾರೆ ಇವರನ್ನು ಒಂದು ದೋಣಿಯಲ್ಲಿ ರಕ್ಷಣೆ ಮಾಡಿಬಿಡ್ತಾರೆ ಇದಾದ ಮೇಲೆ ಆ ದೇವರ ಆಜ್ಞೆ ಆಗುತ್ತೆ ನೋಡು ನೀನು ಕೆಲವು ಮಡಿಕೆಗಳನ್ನು ಮಾಡುವ ಆತ ಬಹಳ ಏ ದೇವರಿಂದ ಆಗಿದೆಯಲ್ಲ ಅಂತ ಹೇಳಿ ಒಳ್ಳೆ ಮಣ್ಣನ್ನು ಆಯ್ಕೆ ಮಾಡ್ಕೊಂಡು ಬಂದು ಚೆನ್ನಾಗಿ ಆ ಮಣ್ಣನ್ನೆಲ್ಲ ಪೂರ್ತಿ ನೆನೆ ಹಾಕಿ ಅಂಟು ಬರುವ ಹಾಗೆ ಮಾಡಿ ಮಡಕೆಯನ್ನು ಮಾಡಿ ಸುಟ್ಟು ಅದನ್ನು ಇಟ್ಟಿರ್ತಾನೆ ಆಗ ಅಲ್ಲಿಂದ ದೇವರ ಆಜ್ಞೆ ಬರುತ್ತೆ ಬಹಳ ಚೆನ್ನಾಗಿರುವಂತಹ ಮಡಿಕೆಯನ್ನು ನೀನು ಮಾಡಿದೆಯಾ ಬಹಳ ಸಂತೋಷ ಆಯಿತು ಆದರೆ ಮತ್ತೊಂದು ಆಜ್ಞೆ ನಂದು ಅಂತ ಏನು ಆ ಮಡಿಕೆಯನ್ನು ಹಾಕು ಆಗ ತಕ್ಷಣ ಆ ನೂ ಅಲೇ ಸಲಮ್ ಹೇಳ್ತಾರೆ ಹಾ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ನಾನು ಆ ಮಡಿಕೆ ಆ ಮಡಿಕೆಗಳನ್ನು ನಾನು ಒಡೆದಾಕದ ಅಂತ ಇದು ನನ್ನ ಆಜ್ಞೆ ಯಾಕಂದರೆ ಆಗಲೂ ಸಹ ಮಡಿಕೆ ಮಾಡು ಅನ್ನುವಂಥದ್ದು ನಾನು ನಾನು ಆದೇಶ ಕೊಟ್ಟಿದ್ದೆ ಈಗ ಒಡೆದಾಕು ಅನ್ನುವಂಥ ಆದೇಶವನ್ನು ನಾನೇ ಇದ್ದೀನಿ ನೀನು ಒಡೆದಾಗಬೇಕು ಆಗ ದೇವರ ಆಜ್ಞೆ ಏನು ಮಾಡೋಕ್ಕಾಗಲಿಲ್ಲ ಮಡಿಕೆ ಒಡೆದಾಗ ಒಡೆದಾಕಿ ಸುಮಾರು ಕೆಲವು ದಿನಗಳು ವರ್ಷಗಳು ಕಾಲ ಕಳೀತಾ ಬಂತು ಆದರೂ ಅವರ ಮನಸ್ಸಿನಲ್ಲಿ ನೋವು ಹೋಗಲಿಲ್ಲ ಮತ್ತು ದೇವರಿಂದ ಒಂದು ಪ್ರಶ್ನೆ ಬಂತು ಯಾಕೆ ನೀನು ಮೊದಲ ಹಾಗೆ ಒಂದು ಉತ್ಸಾಹಿಯಾಗಿ ಇಲ್ಲ ನೀನು ಅಂತ ಇಲ್ಲ ನನ್ನ ಮನಸ್ಸಿನ ಒಂದು ನೋವಿದೆ ಯಾಕೆ ನೋವಿದೆ ಈ ರೀತಿ ನಾನು ಮಾಡಿರುವಂತಹ ಮಡಿಕೆ ಸುಂದರವಾಗಿರುವಂಥ ಮಡಿಕೆಯನ್ನು ನನ್ನ ಕೈಯಿಂದ ನೀನು ಓಡಿಸ್ಬಿಟ್ಟೆಲ್ಲ ಏನಿದು ಅಂತ ಹೇಳಿ ನೋಡು ನಾನು ಮಾಡಿರುವಂತಹ ಈ ಸೃಷ್ಟಿ ಇದೆಯಲ್ಲ ಅದರಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನನ್ನ ಒಂದು ಕೈಯಿಂದಾಗಿರೋದು ಅಂತಹ ನನ್ನ ಕೈಯಿಂದ ಆಗಿರುವಂತಹ ಮನುಷ್ಯರು ನಿನ್ನ ಮಾತನ್ನು ಕೇಳಲಿಲ್ಲ ಅಂತ ನಾಶ ಮಾಡಿಬಿಡುವಂತೆ ನೀನು ನಾನು ನಿನ್ನ ನಾನು ನಿನ್ನ ಮಾತನ್ನು ಕೇಳಿ ನಾಶ ಮಾಡಿದೆ ಆದರೆ ನನ್ನ ಮನಸ್ಸಿನಲ್ಲಿ ಎಷ್ಟು ನೋವಿರಬಹುದು ಹೇಳು ನೀನು ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಯಾರು ಈ ಒಂದು ಮಡಕೆ ಮಾಡುವ ಅಥವಾ ಸೃಷ್ಟಿಸುವ ಅಥವಾ ಬೆಳೆಸುವ ಗಿಡ ಮರಗಳನ್ನು ಬೆಳೆಸುವಂತಹ ಒಂದು ಅರ್ಹತೆಯನ್ನು ಇಟ್ಟಿರ್ತಾರೋ ಖಂಡಿತವಾಗಿಯೂ ಅವರು ದೊಣ್ಣೆಯ ಕೆಲಸವನ್ನು ಮಾಡೋದಿಲ್ಲ ಮಾಡಿ ಯಾಕಂದರೆ ಅದಕ್ಕೆ ಅಕ್ಕ ಮಹಾದೇವಿ ಒಂದು ವಚನ ಜ್ಞಾಪಕ ಬರುತ್ತೆ ನನಗೆ ಬಂಜೆ ಬೇನೆಯ ನೆರೆ ಒಳೆ ಮಲತಾಯಿ ಮುದ್ದ ಬಲ್ಲಳೆ ನೊಂದ ನೋವ ನೋಯದವರೆತ್ತಬಲ್ಲೆರ ಮಲ್ಲಿಕಾರ್ಜುನ ಅಂದ್ರೆ ಮುಖ್ಯವಾಗಿ ನಾವು ನಾವು ಮಡಕೆ ಹೊಡಿಯೋದಕ್ಕಿಂತ ಮುಚ್ಚ ಮುಖ್ಯವಾಗಿ ಮಡಕೆಯನ್ನು ಮಾಡುವಂತಹ ಕಲೆಗಾರಿಕೆ ಜ್ಞಾನ ನಮ್ಮಲ್ಲಿ ಬೆಳೆದಾಗ ಖಂಡಿತವಾಗಿಯೂ ಸಹ ಹಿಂಸಾತ್ಮಕವಾಗಿರುವಂತಹ ಕಾರ್ಯಕ್ಕೆ ನಾವು ಹೋಗೋದಿಲ್ಲ ಇವತ್ತು ಈ ಒಂದು ಹಿಂಸಾತ್ಮಕವಾಗಿರುವಂಥ ಕಾರ್ಯ ನಡೀತಾ ಇರೋದು ಈ ಜ್ಞಾನ ಇಲ್ಲದೇ ಇರೋದರಿಂದ ಅಜ್ಞಾನವೇ ಹೆಚ್ಚಾಗಿರೋದ್ರಿಂದ ತಿಳುವಳಿಕೆ ಇಲ್ಲದೇ ಇರೋದರಿಂದ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯವಾಗಿ ಅಂದರೆ ಅಜ್ಞಾನ ಹೆಚ್ಚಾಗಿರೋದ್ರಿಂದ ತಿಳುವಳಿಕೆ ಇಲ್ಲದೇ ಇರೋದರಿಂದ ದೊಣ್ಣೆ ಏನು ಮಾಡುತ್ತೆ ಈ ವಿನಾಶದ ಕೆಲಸವನ್ನು ಮಾಡುತ್ತೆ ಈ ಕುಂಬಾರ ಅನ್ನೋದು ಅಂದರೆ ಮಡಿಕೆ ಅನ್ನೋದು ಒಂದು ಸೃಷ್ಟಿಯ ಒಂದು ಕ್ರಿಯೆ ಈ ಎರಡನ್ನೂ ಈ ಗಾದೆ ಒಳಗೊಂಡಿದೆ ಅಂದರೆ ಈ ಗಾದೆ ಕೇವಲ ಒಂದು ಕೇವಲ ಒಂದು ಪದ ಅಲ್ಲ ಒಂದು ವಾಕ್ಯ ಅಲ್ಲ ಇಡೀ ಸೃಷ್ಟಿಯನ್ನೇ ಒಳಗೊಂಡಿದೆ ಅನ್ನುವಂಥ ಮಾತನ್ನು ನೀವು ಮೂರೂ ಜನರು ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉತ್ತಮ ಗಾದೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ